ನಮಸ್ಕಾರ. ಇವತ್ತಿನ ವಿಡಿಯೋ ಅತಿ ಜಾಸ್ತಿ ಕೆಳಗೆ ಬಿದ್ದ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಅತಿ ಜಾಸ್ತಿ ಕೆಳಗೆ ಬಿದ್ದ ಷೇರುಗಳು ಅಂತಂದ್ರೆ ತಿಳ್ಕೊಳ್ಬೇಕು, ಇದು ಒಂದಷ್ಟು ಡಿಸ್ಕೌಂಟ್ ಸೇಲಲ್ಲಿ ನಡೀತಾ ಇದೆ. ಅಂದರೆ ಇಂತಹ ಷೇರುಗಳನ್ನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಇವುಗಳಿಗೆ ಒಂದಷ್ಟು ಹಣವನ್ನು ಹಾಕಬೇಕೇ ಬೇಡವೇ ಅನ್ನೋದನ್ನು ನಿರ್ಧರಿಸುವ ಸಮಯ. ಅಂತಂದ್ರೆ ಎಲ್ಲ ದುಡ್ಡನ್ನು ಒಮ್ಮೆಗೆ ಹಾಕೋದಲ್ಲ, ಆದಷ್ಟು SEPಯಲ್ಲಿ ಹಾಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಷೇರುಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹದ್ದು ರಿಕವರಿಯನ್ನು ಕಂಡಾಗ ಜಾಸ್ತಿ ಪ್ರಾಫಿಟ್ ಅನ್ನು ಕಂಡುಕೊಳ್ಬಹುದು. ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು. Nifty 50 vs Nifty Mid Cap 100 vs Small Cap 100 Index. 27ನೇ ತಾರೀಕು September 2024 Nifty 50 ಇದ್ದದ್ದು 26,179, 21ನೇ ತಾರೀಕು November 2024 23,350 -10.8. Nifty Mid Cap 100 60,381 ಇದ್ದದ್ದು ಈಗ 54,385 ಇದೆ ಮತ್ತು -9.9%. Nifty Small Cap 100 19,242 ಇದ್ದದ್ದು ಈಗ 17,596 -8.6%. ಅಂದರೆ ಆಲ್ಮೋಸ್ಟ್ 2 ತಿಂಗಳು. ಅಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳು ಆಲ್ಮೋಸ್ಟ್ ಸಿಮಿಲರ್ ಪರ್ಸೆಂಟೇಜ್ ಅಲ್ಲಿ ಬಿದ್ದಿದೆ. ಆದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಒಂದಷ್ಟು ಜಾಸ್ತಿ ಪರ್ಸೆಂಟೇಜ್ ಕೆಳಗೆ ಬಿದ್ದಿದೆ ಕಳೆದ 2 ತಿಂಗಳಲ್ಲಿ ಕಂಪೇರ್ ಟು ಮೀಡಿಯಂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಯಾಕಂದ್ರೆ ಮೀಡಿಯಂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಸ್ಲೈಟ್ಲಿ ವೀಕ್ ಆಗಿ ಟ್ರೇಡ್ ಆಗ್ತಾ ಇದ್ವು ಸೆಪ್ಟೆಂಬರ್ನಲ್ಲಿ, ಬಿಫೋರ್ ದಿ ಸ್ಟಾರ್ಟ್ ಆಫ್ ದ ಫಾರಿನ್ Nifty 50 Index. ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಕಳೆದ 6 ತಿಂಗಳಿಂದ ಹಣವನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಸದ್ಯದ ಮಟ್ಟಿಗೆ ನೆಗೆಟಿವ್ ಇರುತ್ತೆ ಮತ್ತು ಚಿಂತಾಜನಕ ಸ್ಥಿತಿಯಲ್ಲಿರುತ್ತೆ. ಅದೇ ದೀರ್ಘಾವಧಿ ಹೂಡಿಕೆದಾರರು 5, 10, 15 ವರ್ಷಗಳಿಂದ ಷೇರು ಮಾರುಕಟ್ಟೆಯಲ್ಲಿ SCP ಮಾಡ್ತಾ ಬಂದವರಿಗೆ ಈಗ ಒಂದಷ್ಟು ಡಿಸ್ಕೌಂಟ್ ಸೇಲ್ನಲ್ಲಿ ಉತ್ತಮವಾದ ಷೇರುಗಳು ಮತ್ತೊಮ್ಮೆ ಲಭ್ಯ ಆಗ್ತಾ ಇದೆ. ಮಾರುಕಟ್ಟೆ ಎಷ್ಟು ಸಮಯ ಇದೇ ರೀತಿ ವೀಕ್ ಆಗಿರುತ್ತೆ ಅನ್ನುವಂತ ಮಾಹಿತಿ ಯಾರ ಹತ್ರನೂ ಇಲ್ಲ. ಆದ್ದರಿಂದ ಕರೆಕ್ಟ್ ಆಗಿರುವ ಟೆಕ್ನಿಕ್ ಏನು ಅಂತಂದ್ರೆ, ನೀವು ದೀರ್ಘಾವಧಿ ಹೂಡಿಕೆದಾರರಾದ್ರೆ ತಿಂಗಳು ತಿಂಗಳು ಅದೇನು ಹಣವನ್ನು ಹಾಕ್ತಾ ಇದ್ದಾರೆ SIPಲಿ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ SIPನ ಕಂಟಿನ್ಯೂ ಮಾಡ್ತಾ ಹೋಗಿ. ನಿಮ್ಮ ಮುಂದೆ ಒಂದಷ್ಟು ಮಾಹಿತಿ ನೀಡ್ತಾ ಇದ್ದೇನೆ ಯಾವ ರೀತಿ ಷೇರುಗಳು ಕೆಳಗೆ ಬಿದ್ದಿದ್ದಾರೆ. ಸ್ಟಾಕ್ಸ್ ವಿಚ್ ಹ್ಯಾವ್ ಫಾಲನ್ ಮೋಸ್ಟ್ ಇನ್ ದ ಲಾಸ್ಟ್ 3 ಮಂತ್ಸ್ Nifty 50 ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ -29% ಕೆಳಗೆ ಬಿದ್ದಿದೆ. ಅದಾನಿ ಎಂಟರ್ಪ್ರೈಸಸ್ -29%, ಟಾಟಾ ಮೋಟಾರ್ಸ್ -29%, ONGC -27%, ಅದಾನಿ ಪೋರ್ಟ್ಸ್ -25%, ಕೋಲ್ ಇಂಡಿಯಾ -23%, ಟಾಟಾ ಕನ್ಸ್ಯೂಮ್ ಪ್ರಾಡಕ್ಟ್ಸ್ -22%, ಏಷ್ಯನ್ ಪೇಂಟ್ಸ್ -22%, BPCL -19%, ರಿಲಯನ್ಸ್ ಇಂಡಸ್ಟ್ರೀಸ್ -18%, ಬ್ರಿಟಾನಿಯ ಇಂಡಸ್ಟ್ರೀಸ್ -17%, SBI ಲೈಫ್ ಇನ್ಶೂರೆನ್ಸ್ -16%. ಈಗ ನಾನು ನಿಫ್ಟಿ ನೆಕ್ಸ್ಟ್ 50 ಲಿಸ್ಟ್ಗೆ ಮುಂದಕ್ಕೆ ಸಾಗ್ತಾ ಇದ್ದೇನೆ. ಸ್ಟಾಕ್ಸ್ ವಿಚ್ ಹ್ಯಾವ್ ಫಾಲನ್ ದ ಮೋಸ್ಟ್ ಇನ್ ದ ಲಾಸ್ಟ್ 3 ಮಂತ್ಸ್, ಅದಾನಿ ಗ್ರೀನ್ ಎನರ್ಜಿ -41%, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ -37%, ಅದಾನಿ ಪವರ್ -32%, ಅದಾನಿ ಟೋಟಲ್ ಗ್ಯಾಸ್ -30%, ಅವೆನ್ಯೂ ಸೂಪರ್ ಮಾರ್ಟ್ಸ್ -29%, IOC -24%, BHEL -23%, ಅಂಬುಜ ಸಿಮೆಂಟ್ಸ್ -23%, IRFC -21%, ಝೈಡಸ್ ಲೈಫ್ ಸೈನ್ಸಸ್ -21%, ಗೇಲ್ -21%, ಡಾಬರ್ ಇಂಡಿಯಾ -19%. ಈ ಸಂದರ್ಭದಲ್ಲಿ ನಮ್ಮ ಸಲಹೆ ಮತ್ತು ಕಮೆಂಟ್ ಹೀಗಿದೆ. ಮೊದಲನೇದು, ಎಲ್ಲಾ ಷೇರುಗಳು ಕೆಳಗೆ ಬಿದ್ದಿದ್ದಾವೆ ಅಂತಂದ್ರೆ ಅವುಗಳೆಲ್ಲವೂ ಫಂಡಮೆಂಟಲಿ ಸ್ಟ್ರಾಂಗ್ ಅಂತಲ್ಲ. ಆದ್ದರಿಂದ ನೋಡ್ಕೊಳ್ಳಿ ಯಾವುದು ಫಂಡಮೆಂಟಲಿ ಸ್ಟ್ರಾಂಗ್, ಯಾವುದು ಫಂಡಮೆಂಟಲಿ ವೀಕ್. ಎರಡನೆಯ ಸಜೆಷನ್, ಯಾವುದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಮತ್ತು ಜಾಸ್ತಿ ಕೆಳಗೆ ಬಿದ್ದಿದೆ ಅದರ ಮೇಲೆ ಹಣವನ್ನು ಒಂದಷ್ಟು ಹೂಡುವಂತಹ ಯೋಚನೆಯನ್ನು ಮಾಡಬಹುದು. ಮೂರನೇದು, ಷೇರಿನಲ್ಲಿ ಮಾತ್ರ ಹಣವನ್ನು ಹಾಕಬೇಕು ಅನ್ನುವಂತ ನಿಯಮ ಇಲ್ಲ. ಈ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ಗಳು ಕೂಡ ಸಾಕಷ್ಟು ಕರೆಕ್ಷನ್ ಅನ್ನು ಕಂಡಿವೆ, ಅವುಗಳಲ್ಲಿ ಕೂಡ ನಿಮ್ಮ ಹಣವನ್ನು ಹಾಕಬಹುದು. ನಾಲ್ಕನೆಯ ಸಲಹೆ, ಈ ರೀತಿ ಮಾರುಕಟ್ಟೆ ಕುಸಿತವನ್ನು ಕಂಡ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದಷ್ಟು ತಾಳ್ಮೆ ಇರಬೇಕು
ಮತ್ತು ಅದರಿಂದ ಪಾಠವನ್ನು ಕೂಡ ಕಲಿಬೇಕು. ಹಿಂದಿನ ದಿನಗಳಲ್ಲಿ ಮಾರುಕಟ್ಟೆ ಕೆಳಗೆ ಬಿದ್ದಾಗ ಬಹಳಷ್ಟು ಬೇಗ ರಿಕವರಿಯನ್ನು ಕಾಣ್ತಾ ಇತ್ತು. ಈ ಸಂದರ್ಭದಲ್ಲಿ ಆ ರೀತಿ ಆಗದೆ ಇರಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಅಂತಂದ್ರೆ ಟೈಮ್ ಕರೆಕ್ಷನ್ ಒಂದಷ್ಟು ಸಮಯ ಹಾಗೆ ಇರಬಹುದು. ನಮ್ಮ ಐದನೇ ಸಲಹೆ, ಕೆಲವು ಟಿವಿ ಇಂಟರ್ವ್ಯೂನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ನಾನು ಕೆಲವು ತಜ್ಞರು ಮಾತಾಡ್ತಿರುವುದನ್ನು ಕೇಳಿದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ, ಇದೀಗ ಮಾರುಕಟ್ಟೆ ಒಂದಷ್ಟು ಕೆಳಗೆ ಬಿದ್ದಿದೆ, ಇನ್ನೂ ಕೆಳಗೆ ಹೋಗುವಂತಹ ಚಾನ್ಸ್ ಇದೆ. ನಿಮ್ಮಂತಿರುವಂತಹ ಎಲ್ಲಾ ಲಾಂಗ್ ಟರ್ಮ್ ಶೇರ್ಗಳನ್ನು ಮಾರ್ಕೊಂಡು ಲೋವರ್ ಲೆವೆಲ್ ಅಲ್ಲಿ ಪರ್ಚೇಸ್ ಮಾಡಿ. ಯಾವುದು ಲೋವರ್ ಲೆವೆಲ್ ಅಂತ ಕಂಡುಹಿಡಿಯೋದು ಅತಿ ಕಷ್ಟ ಆಗುತ್ತೆ. ಅಕಸ್ಮಾತ್ ನಾಳೆಯಿಂದ ಏನಾದರೂ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಆಗಲೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ ಲೆವೆಲ್ ಅಲ್ಲಿ ನಾನು ಪರ್ಚೇಸ್ ಮಾಡಬೇಕು. ಅದನ್ನು ನಾವು ಟೈಮಿಂಗ್ ನ ಮಾರುಕಟ್ಟೆ ಅಂತ ಕರೀತೇವೆ. ಅದರಿಂದ ನಾವು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ನಮ್ಮ ಚಾನೆಲ್ ಮೆಂಬರ್ಸ್ ಹೇಳೋದೇನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ದೀರ್ಘಾವಧಿಯ ಷೇರುಗಳನ್ನು ಮಾರ್ಕೊಳ್ಬೇಡಿ. ಮತ್ತೊಂದಷ್ಟು ನಿಮಗೆ ಸಾಧ್ಯವಿದ್ದಷ್ಟು ಮತ್ತಷ್ಟು ಷೇರುಗಳನ್ನು ತಗೊಂಡು ಅದಕ್ಕೆ ಆ್ಯಡ್ ಮಾಡಿ ಡಿಸ್ಕೌಂಟ್ಸ್ ಏನಲ್ಲಿದ್ದಾಗ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. March 2020 ಕೋವಿಡ್ ಕ್ರ್ಯಾಶ್, ಅದಕ್ಕಿಂತ ಮುಂಚೆ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ಬಹುಶಃ ಹೆಚ್ಚಿನವರು ನೋ ಅಂತ ಹೇಳುವಂತ ಚಾನ್ಸಸ್ ಇದೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ದ ಲೈಕ್ ಅನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.